ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದಾರಂತೆ ಪಠಾಣ್ ಸಂಬಂಧಿಗಳು. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ರಿಲೀಸ್ ಮಾಡಿತು ಖಾದ್ರಿ ಬಣ. ಪ್ರಿಯ ವೀಕ್ಷಕರ ನಮಸ್ಕಾರ. ಸದ್ಯ ಶಿಗ್ಗಾಂವ್ ಉಪಚುನಾವಣೆಯ ಟಿಕೆಟ್ ಕಾವು ಜೋರಾಗಿದೆ. ಅದರಲ್ಲೂ ಅಲ್ಪಸಂಖ್ಯಾತರಲ್ಲಿ ನೀನಾ ನಾನಾ ಎಂಬ ಮಟ್ಟಕ್ಕೆ ಜಿದ್ದಿಗೆ ಬಿದ್ದಂತೆ ವಾಕ್ ಸಮರ ಫೋಟೋಗ್ರಫಿ ಕೆಲಸಗಳು ಶುರುವಾಗಿದೆ. ಕಳೆದ ವಾರ ನಡೆದಂತಹ ಬೂತ್ ಸಮಿತಿ ಸದಸ್ಯರುಗಳ ಸಭೆಯಲ್ಲೇ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನೇರವಾಗಿ ಮಾತನಾಡುವ ಮೂಲಕ ಆಕಾಂಕ್ಷಿಗಳಿಗೆ ಒಂದಷ್ಟು ಚುರುಕು ಮುಟ್ಟಿಸಿದ್ರು. ಅದರ ಬೆನ್ನಲ್ಲೇ ಒಂದಷ್ಟು ಫೋಟೋಗಳನ್ನು ಹರಿಬಿಡುವ ಜಿದ್ದು ಕ್ಷೇತ್ರದಲ್ಲಿ ಶುರುವಾಗಿದೆ. ಯಾರ್ಯಾರ ಮಧ್ಯೆ ಫೋಟೋ ಸಮರ ಅಂತ ಕೇಳಿದ್ರೆ, ಈ ಮೊದಲು ಅಲ್ಪಸಂಖ್ಯಾತರ ಪೈಕಿ ನಿರಂತರವಾಗಿ ಟಿಕೆಟ್ ಪಡೆದುಕೊಂಡು ಸ್ಪರ್ಧೆ ಮಾಡಿದ ಏಕೈಕ ವ್ಯಕ್ತಿ ಸೈಯದ್ ಅಜ್ಜಂ ಪೀರ್ ಖಾದ್ರಿ. ಆದರೆ ಇದರಲ್ಲಿ ಗೆದ್ದಿದ್ದು ಒಂದೇ ಬಾರಿ, ಸೋತಿದ್ದು ನಿಮ್ಮ ಮುಂದಿರೋ ರಿಸಲ್ಟ್. ಅದರಲ್ಲೂ ಸೋತಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧವೇ ಸ್ಪರ್ಧೆ ಮಾಡಿ ಅನ್ನೋದು ನಿಮ್ಮ ಗಮನಕ್ಕಿರಲಿ. ಇದೆಲ್ಲ ಸರಿ, ಅಲ್ಪಮತಗಳ ಅಂತರದಲ್ಲಿ ಸೋಲು ಕಂಡಿರುವ ಖಾದ್ರಿ ಕಳೆದ 2023 ವಿಧಾನಸಭೆಯ ಚುನಾವಣೆಯಲ್ಲಿ ಟಿಕೆಟ್ ಪಡೆಯಲಾಗಲಿಲ್ಲ. ಬದಲಾಗಿ ಪಕ್ಷ ಯಾಸಿರ್ ಖಾನ್ ಪಠಾಣ್ಗೆ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ಘೋಷಣೆಯನ್ನು ಮಾಡಿತು. ಇದೆಲ್ಲಾದ ಬಳಿಕ ಪಠಾಣ್ ಕೂಡ ಸೋಲ್ ಕಂಡಿದ್ದು ಆಯಿತು. ಆದರೆ ಇಷ್ಟು ವರ್ಷಗಳಲ್ಲೇ ಕಾಂಗ್ರೆಸ್ ಯಾಕೆ ಗೆಲುವನ್ನು ಕಾಣುತ್ತಿಲ್ಲ ಎಂದು ಕೇಳಿದ್ರೆ ಒಳ ಒಪ್ಪಂದದ ಕೂಗು ಕೇಳಿಬರುತ್ತೆ. ಅದರಲ್ಲೂ ನೇರವಾಗಿ ಖಾದ್ರಿಗೆ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರೋ ಬಗ್ಗೆ ಫೋಟೋಗಳೇ ಹರಿದಾಡಿವೆಯಲ್ಲ. ನಮ್ಮ ಪಕ್ಷದವರಾಗಿ ಚುನಾವಣೆ ಸಮಯದಲ್ಲಿ ಬಿಜೆಪಿ ಜೊತೆಗೆ ಕೈ ಜೋಡಿಸೋ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋ ಮಾತಿನ ಸಮರ ನಡೆಸಿದವರೂ ಇದ್ದಾರೆ. ಈ ಪೈಕಿ ಇದೀಗ ನನ್ನ ಫೋಟೋ ಹರಿಬಿಟ್ಟವರು ಅವರೇನು ಸಾಚಾ ಅಲ್ಲ ಸ್ವಾಮಿ, ಅವರ ಇಡೀ ಕುಟುಂಬದವರೇ ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ, ಅದಕ್ಕೆ ಸಾಕ್ಷಿಯೂ ಇದೆ ನೋಡಿ ಎನ್ನುವಂತೆ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದೆ ಸೈಯದ್ ಅಜ್ಜಂ ಪೀರ್ ಖಾದ್ರಿ ಬಣ. ಹಾಗಾದರೆ ಈ ಕುರಿತು ಮಾಜಿ ಶಾಸಕ ಖಾದ್ರಿ ಮತ್ತು ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಪಠಾಣ್ ನಮ್ಮ ಶ್ರೀಕರ್ನಾಟಕದ ಜೊತೆಗೆ ಮಾತನಾಡಿದ್ದನ್ನು ನೇರವಾಗಿ ನಿಮಗೆ ತೋರಿಸ್ತೀವಿ ನೋಡಿ. ನಮಗೆಲ್ಲ ಗೊತ್ತಿದೆ, ಒಂದು ವರ್ಷದಿಂದ ಇಲ್ಲಿ ನಾನು 2023 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. 2 ತಾಸು ಇದ್ದಾಗ ನನಗೆ ಟಿಕೆಟ್ ಸಿಕ್ತು. ಆವಾಗ ನಾನು ಹೋರಾಟ ಮಾಡಿದ್ದೆ, ಎಲ್ಲ ವಿಚಾರ ತಮ್ಗೆ ಗೊತ್ತಿದ್ದೆ. 65 ಓಟ್ ಬಿತ್ತು. ನಂತರ ಯಾರ ಪಕ್ಷದಲ್ಲಿ ಕೆಲಸ ಮಾಡಿದ್ರು ಅವ್ರ ಪಕ್ಷ ಸ್ಥಾನಮಾನ ಕೊಡ್ತು, ಯಾರು ಪಕ್ಷ ವಿರೋಧ ಮಾಡಿದ್ರು ಅವರಿಗೂ ಪಕ್ಷದ ಉಚ್ಚಾಟನೆ ಮಾಡಿದರು. ಇದೆಲ್ಲ ರೀತಿಯ ಡೆವಲಪ್ಮೆಂಟ್ ಆಗಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ 92,000 ಮತಗಳನ್ನು ತೊಗೊಂಡು ನಾವು 30 ವರ್ಷದ ಇತಿಹಾಸವನ್ನು ರಚನೆ ಮಾಡಿದ್ದೀವಿ. ಮೊನ್ನೆ ನಡೆದಂತ ಸೋನೂರ್ ಪುರಸಭೆಯೂ ನಾವು ಗೆದ್ದಿದ್ದೀವಿ, ಬಂಕಾಪುರ ಪುರಸಭೆ ಚುನಾವಣೆಯನ್ನು ಗೆದ್ದಿದ್ದೀವಿ. ಅದು ಸತೀಶ್ ಜಾರಕಿಹೊಳಿ ಬಂದಾಗ ಏನು ಘಟನೆ ನಡೀತು ಅನ್ನೋದು ತಮ್ಮ ಕಣ್ಣು ಮುಂದೆ ನಡೀತು. ಈಗ ಒಂದು ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯಲ್ಲಿ ಎಲ್ಲಾದರೂ ನಿಮ್ಗೆ ಬಿಜೆಪಿ ಆಕ್ಟಿವಿಟಿ ಕಾಣ್ತಾ ಇದೆ? ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇಲ್ಲ? ಯಾಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ? ಅವ್ರಿಗೂ ಇಂಟ್ರೆಸ್ಟ್ ಇದೆ. ಅದ್ರೇನಾಗಿದೆ, ಈ ಹೊಂದಾಣಿಕೆ ರಾಜಕಾರಣದಿಂದ ಕಾಂಗ್ರೆಸ್ನಲ್ಲಿ ಕೆಲವೊಬ್ಬರಿಗೆ ಬುಕ್ ಮಾಡಿಕೊಂಡು ಕಾಂಗ್ರೆಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಿದ್ದು ಈಗ ಹೈಕಮಾಂಡ್ ಕಣ್ಣಿಗೆ ಗೊತ್ತಾಗಿದೆ. ಯಾರು ಆ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಸ್ಪಾನ್ಸರ್ಡ್, ಯಾರು ಬುಕ್, ಯಾರು ಅಡ್ಜಸ್ಟ್ಮೆಂಟ್ ಗೊತ್ತಾಗಿ ಅದು ಹೈಕಮಾಂಡ್ ಅವ್ರಿಗೆ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಇದ್ದಾರೆ ಕರೆದು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಏನಾದರೂ ಇದೇ ಟೈಪ್ ನಾಟಕ ಮಾಡಿದರೆ ಪಕ್ಷದಿಂದ ಮತ್ತೆ ಉಚ್ಚಾಟನೆ ಮಾಡ್ತೀವಿ, ಅವ್ರಿಗೆ ಗೇಟ್ ಬಾಕ್ಸ್ ಕೊಡ್ತೀವಿ ಅನ್ನೋಂಥದ್ದು ನೇರವಾದ ಈಗಾಗಲೇ ಆ ಕೆಲಸದಲ್ಲಿ ಯಾರು ಅದಾರ ಅನ್ನೋದು ಹೈಕಮಾಂಡ್ ಐಡೆಂಟಿಫೈ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದೆ. ಅದಕ್ಕೆ ಅಂಥವರು ಭಾಳ ದಿನ ತಮ್ಮ ದಾರಿ ಹುಡ್ಕೊಂಡಿದ್ದಾರೆ. ದಾರಿ ಹುಡ್ಕೊಳ್ಳಾರ್ದವ್ರು ಈಗಾಗಲೇ ಸುಧಾರಣೆ ಆಗುವಂತ ಹಂತಕ್ಕೆ ಬಂದಿದ್ದಾರೆ. ನಮ್ಮ ಫೋಟೋನು ವೈರಲ್ ಮಾಡ್ತಾ ಇದಾರೆ. ಈ ಚುನಾವಣೆ 2023 ಚುನಾವಣೆ ನಾವೆಲ್ಲ 64,000 ಓಟ್ ಕಾಂಗ್ರೆಸ್ ಪಾರ್ಟಿಗೆ ಹಾಕಿದ್ವಿ. ಆ ಹಂಗಲ್ ತಾಲೂಕಿನಿಂದ ಬಂದು ನಿಂತವ್ರಿಗೆ ಪಠಾಣ್ ನಮ್ಮ ಅಭ್ಯರ್ಥಿ ಅಂತೇಳಿ ನಾವೆಲ್ಲ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಾರ್ಟಿ ಪಕ್ಷಕ್ಕೆ 64,000 ಓಟ್ ಹಾಕಿದ್ವಿ. ವೋಟಿಂಗ್ ಆದ ಮರಿನ ದಿವಸ ಅವ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ಷಡ್ಯಂತ್ರ ಮಾಡಿ ಉಚ್ಚಾಟನೆ ಮಾಡಿದ್ರು. ಉಚ್ಚಾಟನೆ ಮಾಡಿದಾಗ ನಮ್ಮ ಕ್ಷೇತ್ರದ ಶಾಸಕರು ಇಲ್ಲಿ ಬಂದರು, ನಾವು ನಿಂತಿದ್ವಿ, ಒಂದು ಮಾಲೆ ಹಾಕಿದ್ವಿ ಅವ್ರು. ನಮ್ಮ ಕ್ಷೇತ್ರದ ಶಾಸಕರು ಏನು ನಮ್ಮ ವೈರಿ ದೇಶದ ಅಧ್ಯಕ್ಷ ಅಲ್ಲ. ಅದು ಚುನಾವಣೆ ಬಂದಾಗ ನಾವು ಪಾರ್ಟಿ ಪಕ್ಷ ಮಾಡ್ತೀವಿ. ನಾನು ಉಚ್ಚಾಟನೆನೂ ಮಾಡಿದ್ರು, ನಾನು ಒಂದು ಮಾಲೆ ಹಾಕಿದ್ದು ನಿಜ. ಅದು ನಮ್ಮ ಕ್ಷೇತ್ರದ ಶಾಸಕರು ಅಂತೇಳಿ ಹಾಕಿವಿ. ಉಚ್ಚಾಟನೆ ಮಾಡಿದ ನಂತರ ಉಚ್ಚಾಟನೆ ಮಾಡಿದ ಮರೇ ದಿವಸ ಇನ್ನು ಎಣಿಕೆ ಆಗಿದ್ದಿಲ್ಲ, ಅವಾಗ ಉಚ್ಚಾಟನೆ ಮಾಡ್ಯಾರ. ಮೌಂಟಿಂಗ್ ಆದ ನಂತರ 15 ದಿವಸ ನಂತರ ಅವ್ರು ಇಲ್ಲಿ ಬಂದರು, MLA ಶಿಗ್ಗಾಂವ್. MLA ಶಿಗ್ಗಾಂವ್ ಬಂದಾಗ ನಾವು ಒಂದು ಮಾಲೆ ಹಾಕಿವಿ. ಇವತ್ತು ಎಲ್ಲ BJP ಅವ್ರ ಜೊತೆ, ವಿರೋಧ ಪಕ್ಷ ನಾಯಕರ ಜೊತೆ, ಸರ್ಕಾರದವರು ಊಟ ಮಾಡ್ತಾರೆ, ಅಡ್ಡಾಡ್ತಾರೆ. ಅದು ಚುನಾವಣೆ ಬಂದಾಗ ನಾವು ಚುನಾವಣೆ ಮಾಡ್ತೀವಿ, ಆ ಪಕ್ಷದ ರಾಜಕೀಯ ಮಾಡ್ತೀವಿ. ಏನು ನಾಳೆ ನಾಡ್ದ ಚುನಾವಣೆ ಇರಲಿಲ್ಲ,
ಅದು ಆಗಿ 15 ದಿವಸ ಆಗಿತ್ತು ಇಲೆಕ್ಷನ್. ನಮ್ಮ ಕ್ಷೇತ್ರ ಶಾಸಕರು ಇಲ್ಲಿ ಹಾದು ಹೊಂಟಿದ್ರು, ನಾವು ನಿಂತಿದ್ವಿ, ಅವರು ನಮಸ್ಕಾರ ಮಾಡಿದ್ರು, ನಾವು ನಮಸ್ಕಾರ ಮಾಡಿ ಅವರಿಗೆ ಮಾಲೆ ಹಾಕಿದ್ವಿ. ಅದೇ ಒಂದು ಫೋಟೋ ವೈರಲ್ ಮಾಡ್ತಾರೆ ಅವ್ರು, ಪಠಾನ್ ಅನ್ನೋರು, ಆ ಹನಗಲ್ದವ್ರು, ಬೊಮ್ಮನಳ್ಳಿ ಅವರು. ಈಗ ಅವ್ರ ಫೋಟೋ, ಫ್ಯಾಮಿಲಿ ಫೋಟೋ ವೈರಲ್ ಆಗ್ಯಾವಲ್ಲ 2018 2013 2008 2013 ಪಠಾನ್ ಮಾವ ಅಳಿಯ ಅಣ್ಣತಮ್ಮರು ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿ ಪರವಾಗಿ ಎಲೆಕ್ಷನ್ ಮಾಡಿರ್ತಕ್ಕಂಥದ್ದು ಸಾಬೀತು ಪ್ರೂಫ್ ಇದೆ. ಆದರೆ ನಾವು ಸುಮ್ಮನೆ ಅಂಥವೆಲ್ಲ ಸಣ್ಣ ವಿಚಾರಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನ್ನ ಸೋಲು ನಾನು ಒಪ್ಕೊಂಡೆ. ನಾನು ಸೋಲಿನ ಹೊಣೆ ಯಾರಿಗೆ ಹೊರಿಸಲಿಲ್ಲ. 3 ಬಾರಿ ಬೊಮ್ಮಾಯಿ ಮೇಲೆ ಸೋತರೂ ನಾನು ಆ ಸೋಲಿನ ಹೊಣೆ ನಾನು ಹೊತ್ಕೊಂಡೆ. ಈ ಪಠಾನ್ ಹಂಗೆ ಯಾರ ಮೇಲೆ FIR ಮಾಡೋದು, ಕೇಸ್ ಹಾಕ್ಸೋದು, ಉಚ್ಚಾಟನೆ ಮಾಡಿಸೋದು, ನನಗೆ ಉಚ್ಚಾಟನೆ, ನಮ್ಮ ಕಾರ್ಯಕರ್ತ ಮೇಲೆ FIR, ಗೌಡಗಿರಿ ಮೇಲೆ, ಅಣ್ಣಪ್ಪ ಲಮಾಣಿಯವ್ರ ಮೇಲೆ, ಅನೇಕ ಮುಖಂಡರಿಗೆ ಫೋನ್ ಮಾಡಿ ಧಮಕಿ ಕೊಡೋದು, ಎಂದಿಗೂ ನಾನು ಅದು ಮಾಡಿಲ್ಲ. ನಾನು ಇಲ್ಲೇ ಜನರ ವಿಶ್ವಾಸ ಗಳಿಸ್ಕೋಬೇಕು. ನಾವು ರಾಜಕಾರಣಿ ಹೆಂಗಿರ್ಬೇಕಂದ್ರೆ ಜನರ ಸೇವಕರು, ನಾವು ಯಾರೇ ಇರಲಿ ಅವ್ರಿಗೆ ನಾವು ಪ್ರೀತಿಯಿಂದ ನೋಡಬೇಕು. ಜಮೀರ್ ಅಹಮದ್ ಬಂದಾಗಿನಿಂದ ಆಕಾಂಕ್ಷಿಗಳಲ್ಲಿ ಹೆಚ್ಚಿದ ಹುಮ್ಮಸ್ಸು. ಕ್ಷೇತ್ರದಲ್ಲೀಗ ಮನೆಯೊಂದು ಮೂರು ಬಾಗಿಲು ಎನ್ನುವ ಸ್ಥಿತಿ. ಯಾರ ಹಣೆಯ ಮೇಲೆ ಹೈಕಮಾಂಡ್ ಟಿಕೆಟ್ ಅನ್ನೋ ಬರಹ. ಎಸ್, ಇದು ಇವರಿಬ್ಬರು ಹೇಳುವಂಥ ಮಾತುಗಳೇ. ಆದರೂ ಇವರಿಬ್ಬರಲ್ಲಿ ಟಿಕೆಟ್ ಯಾರಿಗೆ ಸಿಕ್ಕರೂ ಹೈಕಮಾಂಡ್ ಇವರಿಬ್ಬರಲ್ಲಿ ಒಂದು ವೇಳೆ ಯಾರದ್ದಾದರೂ ಹೆಸರನ್ನು ಸೂಚಿಸಿದರೆ ಕ್ಷೇತ್ರಕ್ಕೆ ಬೇಕಾಗಿರೋದು ಪಕ್ಷದ ನಾಯಕರು ಮತ್ತು ಪಕ್ಷ ಇವರಿಂದ ನಿರೀಕ್ಷೆ ಮಾಡೋದು ಇವರಿಬ್ಬರ ಜಗಳವನ್ನಲ್ಲ, ಗಲಾಟೆಯನ್ನಲ್ಲ, ಇವರ ಮುನಿಸನ್ನಲ್ಲ, ದ್ವೇಷವನ್ನಂತೂ ಅಲ್ಲವೇ ಅಲ್ಲ. ಪಕ್ಷ ಕೇಳೋದು, ಕ್ಷೇತ್ರದ ಜನತೆ ಕೇಳೋದು 30 ವರ್ಷದಿಂದ ಕಾಣದ ಗೆಲುವನ್ನು ಈ ಬಾರಿಯಾದರೂ ಗೆದ್ದು ಅದೇ ಕಿತ್ತೂರು ರಾಣಿ ಚೆನ್ನಮ್ಮನ ಸರ್ಕಲ್ನಲ್ಲಿ ಬಣ್ಣ ಆಡಬೇಕು ಅನ್ನೋದು. ಸದ್ಯ ಲಿಂಗಾಯತರಿಗೆ ಟಿಕೆಟ್ ಕೊಡ್ತಾರೋ ಅಥವಾ ಈ ಬಾರಿಯೂ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ. ಟಿಕೆಟ್ ಕೊಡೋವರೆಗಲಾದರೂ ಈ ಮುನಿಸು ಕೋಪ ದ್ವೇಷಗಳನ್ನು ಬದಿಗೊತ್ತಿ ನಮ್ಮ ಸಮುದಾಯದ ಬೇಡಿಕೆಯಂತೆ ಟಿಕೆಟ್ ಪಡೆಯಬೇಕು ಎಂಬುದು ಕ್ಷೇತ್ರದಲ್ಲಿ ತಿಳಿದವರು ಹೇಳೋ ಮಾತು. ಸಚಿವ ಜಮೀರ್ ಅಹಮದ್ ಖಾನ್ ಜಿಲ್ಲೆಗೆ ಬಂದು ಹೋದ ಬಳಿಕ ಬಂತು ಮುಸ್ಲಿಂ ಸಮುದಾಯದ ಎಲ್ಲ ಟಿಕೆಟ್ ಆಕಾಂಕ್ಷಿಗಳು ಒಂದು ರೀತಿ ಎಲ್ಲಿಲ್ಲದ ಬಲ ಬಂದಂತಾಗಿದೆ. ಯಾಕಂದರೆ ನಾನೇ ಖುದ್ದಾಗಿ ನಮ್ಮ ರಾಜ್ಯ ನಾಯಕರುಗಳಲ್ಲಿ ಇದೊಂದು ಬಾರಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಎಂದು ಕೇಳಿದ್ದೇನೆ, ಮನವಿಯನ್ನು ಮಾಡಿಕೊಂಡಿದ್ದೇನೆ ಎಂದಿರೋ ಜಮೀರ್ ಅಹಮದ್ ಹೈಕಮಾಂಡ್ ಮಟ್ಟದಲ್ಲೂ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸುವ ವಿಚಾರವಾಗಿ ಲಾಬಿ ನಡೆಸಿದ್ದಾರೆ ಎನ್ನುವ ಮಾತುಗಳಿವೆ. ಅಲ್ಲಿ ಜಮೀರ್ ಏನೋ ತಮ್ಮ ಸಮುದಾಯದ ಪರ ಟಿಕೆಟ್ಗಾಗಿ ಹೋರಾಟ ನಡೆಸಿದ್ದಾರೆ, ಅದು ಅವರಿಷ್ಟ, ಒಪ್ಕೊಳ್ಳೋಣ. ಆದರೆ ಒಂದು ಕಡೆ ಹಾಗೆ ನಡೆದ್ರೆ ಕ್ಷೇತ್ರದಲ್ಲಿ ನಡೀತಿರೋದು ಹೀಗೆ. ಇದೆಲ್ಲವೂ ಸೇರಿ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎನ್ನುವಂತಾಗಬಾರದು ಅನ್ನೋದು ತಮ್ಮದೇ ಮುಸ್ಲಿಂ ಸಮುದಾಯದವರ ಅಭಿಪ್ರಾಯವೂ ಆಗಿದೆ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಕೆಲವು ದಿನದಲ್ಲಿ ಚುನಾವಣಾ ಆಯೋಗ ದಿನಾಂಕವನ್ನು ಘೋಷಣೆ ಮಾಡಲಿದೆ ಎಂದು ಗೊತ್ತಾಗಿದೆ. ಈ ಮಧ್ಯೆ ತಮ್ಮ ತಮ್ಮ ಕೆಲಸಗಳನ್ನು, ಸಂಘಟನೆ, ಪ್ರಚಾರವನ್ನು ಆಕಾಂಕ್ಷಿಗಳು ಕೂಡ ತಮ್ಮದೇ ಲೆಕ್ಕಾಚಾರದಲ್ಲಿ ಮಾಡಿದರೂ ವರಿಷ್ಠರ ಲೆಕ್ಕಾಚಾರದಲ್ಲಿ ಇವರ ಹೆಸರನ್ನು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ. ಯಾರ ಹಣೆಯ ಮೇಲೆ ಹೈಕಮಾಂಡ್ ಟಿಕೆಟ್ ಅನ್ನೋ ಬರಹ ಬರೆಯುತ್ತೋ ಕಾದು ನೋಡೋಣ. ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.